ಮೈಸೂರಿನಲ್ಲಿ ಮಟನ್ ಮಾರಾಟಗಾರನಿಗೆ ಪೊಲೀಸರು ಹಿಗ್ಗಾಮುಗ್ಗಾ ಲಾಠಿ ಏಟ್ಕೊಟ್ಟಿದ್ದಾರೆ. ಇವತ್ತು ಮಹಾವೀರ ಜಯಂತಿ, ಮಟನ್ ಅಂಗಡಿಗಳನ್ನ ಓಪನ್ ಮಾಡಬಾರದು ಎಂದು ಮೈಸೂರು ಮಹಾನಗರ ಪಾಲಿಕೆ ಆದೇಶ ನೀಡಿದೆ. ಆದರೂ ಕೂಡ ಮಹಾವೀರ ಜಯಂತಿಯಂದು ಅಂಗಡಿ ಓಪನ್ ಮಾಡಿದ್ದಕ್ಕೆ ಪೊಲೀಸರು ಲಾಠಿ ಏಟನ್ನ ಕೊಟ್ಟಿದ್ದಾರೆ. ಮೈಸೂರಿನ ಮಹದೇವಪುರದಲ್ಲಿರುವಂತಹ ಕುರೇಶಿ ಮಟನ್ ಅಂಗಡಿ ಮಾಲೀಕ ಪೊಲೀಸರಿಂದ ಏಟು ತಿಂದಿದ್ದಾನೆ. ಸಿವಿಲ್ ಡ್ರೆಸ್ನಲ್ಲಿ ಬಂದು ಮಟನ್ ಮಾರಾಟಗಾರನಿಗೆ ಪೊಲೀಸರು ಲಾಠಿ ಏಟನ್ನ ಕೊಟ್ಟಿದ್ದಾರೆ. ಮಹಾವೀರ ಜಯಂತಿ ಹಿನ್ನೆಲೆ ಮೈಸೂರು ಮಹಾನಗರ ಪಾಲಿಕೆ ಮಟನ್ ಮಾರಾಟಕ್ಕೆ ನಿರ್ಬಂಧ ಹೇರಿತ್ತು. ಆದರೂ ಕೂಡ ಇವತ್ತು ಆತ ಅಂಗಡಿ ತೆರೆದಿದ್ದಕ್ಕೆ ಆತನಿಗೆ ಪೊಲೀಸರು ಸರಿಯಾಗಿ ಲಾಠಿ ಏಟನ್ನ ಕೊಟ್ಟಿದ್ದಾರೆ. ಮಾರಾಟಗಾರನಿಗೆ ಲಾಠಿ ಏಟು ನೀಡುವ ದೃಶ್ಯವನ್ನ ಸಾರ್ವಜನಿಕರು ಸೆರೆ ಹಿಡಿದಿದ್ದಾರೆ. ಒಂದ್ ಕಡೆ ವೀಕೆಂಡ್ ಕರ್ಫ್ಯೂ, ಮತ್ತೊಂದ್ ಕಡೆ ಇವತ್ತು ಮಹಾವೀರ ಜಯಂತಿ ಕೂಡ. ಹಾಗಾಗಿ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರು ಚಿಕನ್ ಮಟನ್ ಮಾರಾಟ ಮಾಡಬಾರದು ಎಂದು ಪಾಲಿಕೆ ಆದೇಶ ಹೊರಡಿಸಿದೆ. ಅದರ ಹೊರತಾಗಿಯೂ ಮೈಸೂರಿನ ಮಹದೇವಪುರದಲ್ಲಿ ಕುರೇಶಿ ಮಟನ್ ಅಂಗಡಿ ಮಾಲೀಕ ತನ್ನ ಅಂಗಡಿಯನ್ನ ಓಪನ್ ಮಾಡಿಕೊಂಡಿದ್ದ. ಅಲ್ಲಿಗೆ ಸಿವಿಲ್ ಡ್ರೆಸ್ನಲ್ಲಿ ಬಂದಂತಹ ಪೊಲೀಸರು ಮಟನ್ ಅಂಗಡಿ ಮಾಲೀಕನಿಗೆ ಸರ್ಯ ಕೊಟ್ಟಿದ್ದಾರೆ. ಲಾಠಿ ಏಟನ್ನ ಆ ಮಾರಾಟಗಾರನಿಗೆ ಕೊಟ್ಟಿರುವಂತದ್ದು. ಈ ದೃಶ್ಯಾವಳಿಗಳನ್ನ ಅಲ್ಲಿದ್ದಂತಹ ಸಾರ್ವಜನಿಕರೊಬ್ಬರು ಸೆರೆ ಹಿಡಿದಿದ್ದಾರೆ. ರಮೇಶ್ ರಮೇಶ್ ಹಳೆ ಟಿ ಶರ್ಟ್ ಅಲ್ಲ ಮಾಡ್ತೀನಿ ರಮೇಶ್ ಹಳೆ ಟಿ ಶರ್ಟ್ ಅಲ್ಲ ರಮೇಶ್ ರಮೇಶ್ ಹಳೆ ಟಿ ಶರ್ಟ್ ಅಲ್ಲ ಮಾಡ್ತೀನಿ ರಮೇಶ್ ಹಳೆ ಟಿ ಶರ್ಟ್ ಅಲ್ಲ ರಮೇಶ್ ರಮೇಶ್ ಹಳೆ ಟಿ ಶರ್ಟ್ ಅಲ್ಲ ಎಲ್ಲ ಮಾಡ್ತೀನಿ ರಮೇಶ್ ಹಳೆ ಟಿ ಶರ್ಟ್ ಅಲ್ಲ ಇನ್ನೂರು ಗ್ರಾಮ್ ಬೈಲ್ಗಾಡಿವೆ ಯಾರು ಬೈಲ್ಗಾಡಿವೆ ಭಾಗ್ಯನ ಬಲಾಲ್ಕೋ.